ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ಅಂತ ಸೊ ನಾನು ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ವಿಜಯ್ ಸರ್ ಡಾಕ್ಟರ್ ಎಲ್ ವಿಜಯ್ ಸರ್ ಅವರು ನಿಮಗೆ ಬೇರೆ ಕೀಟ ಪ್ರಭೇದದಲ್ಲಿ ಏನೇನು ಮುಖ್ಯ ಆಗುತ್ತೆ ಮತ್ತೆ ಪರೋಪಕ ಜೀವಿಗಳು ಮತ್ತೆ ಪರಭಕ್ಷಕ ಕೀಟಗಳು ಮತ್ತೆ ಫಾರ್ಮರ್ಸ್ ಗೆ ಅಂದ್ರೆ ರೈತರಿಗೆ ಬೆಳೆಗೆ ನಾಶ ಮಾಡುವಂತ ಕೀಟಗಳ ಬಗ್ಗೆ ನಿಮಗೆ ಹೇಳ್ಕೊಟ್ರು ಸೊ ನಾನು ಇವತ್ತು ನಿಮಗೆ ಎಪಿಕಲ್ಚರ್ ಅಂದ್ರೆ ಜೇನು ಸಾಕಣೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಜೇನು ಸಾಕಣೆಯಲ್ಲಿ ಸೊ ಒಂದು ಫಸ್ಟ್ ಪ್ರಾಮುಖ್ಯತೆ ಜೇನು ಯಾವುದಕ್ಕೋಸ್ಕರ ಉಪಯೋಗ ಮಾಡ್ತಾರೆ ಸೊ ಆಲ್ಬರ್ಟ್ ಐನ್ಸ್ಟೈನ್ ವಿಜ್ಞಾನಿನೇ ಹೇಳಿದ್ದಾರೆ ಇಫ್ ಬೀಸ್ ಆರ್ ಡಿಸ್ಪರ್ಡ್ ಫ್ರಮ್ ದಿ ಗ್ಲೋಬ್ ಮ್ಯಾನ್ ವುಡ್ ಹ್ಯಾವ್ ಓನ್ಲಿ ದಿ 4 ಇಯರ್ಸ್ ಆಫ್ ಲೈಫ್ ಲೆಫ್ಟ್ ಅಂತ ಸೊ ಅಂದ್ರೆ ಜೇನು ಏನಾದರೂ ಭೂಮಿಯಿಂದ ಏನು ಡಿಸ್ಪರ್ಸ್ ಆದ್ರೆ ಮನುಷ್ಯನಿಗೆ ಬರೀ 4 ವರ್ಷ ಏನು ಜೀವನ ಇರೋದು ಅಂತ ಯಾಕೆ ಈ ರೀತಿ ಹೇಳಿದ್ದಾರೆ ಅಂದ್ರೆ ಮೊದಲನೇದಾಗಿ ಬೆಳೆ ಸೊ ಬೆಳೆಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಪಾಲಿನೇಷನ್ ಅಂದ್ರೆ ಪರಾಗ ಸ್ಪರ್ಶ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಸೊ ಈ ಪರಾಗ ಸ್ಪರ್ಶವನ್ನ ಬೇಕು ಅದು ಆಗಬೇಕು ಅಂತಂದ್ರೆ ಜೇನು ತುಂಬಾ ಮುಖ್ಯವಾದದ್ದು ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳಿದ್ದಾರೆ ಸೊ ಮೊದಲನೇದಾಗಿ ನಾನು ನಿಮಗೆ ಜೇನು ನೊಣಗಳಲ್ಲಿ ಎಷ್ಟು ಪ್ರಭೇದಗಳಿದ್ದಾವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೇನಿನಲ್ಲಿ 5 ಪ್ರಭೇದಗಳಿರ್ತವೆ ಸೊ ಏಪಿಸ್ ಡಾರ್ಸೆಟಾ ಎಜ್ ಜೇನು ಅಂತ ಕರಿತೀವಿ ಮತ್ತೆ ಏಪಿಸ್ ಸೆರೆನಾ ಇಂಡಿಕಾ ತುಡುವೆ ಜೇನು ಮತ್ತೆ ಯುರೋಪಿಯನ್ ಬಿ ಅಂದ್ರೆ ಯುರೋಪಿಯನ್ ಜೇನು ನೊಣ ಸೊ ಈ ಯುರೋಪಿಯನ್ ಬಿ ಒಂದು ಹೇಳಬೇಕು ಅಂತಂದ್ರೆ ಇದು 1952 ರಲ್ಲಿ ಸೊ ಇಟಲಿಯಿಂದ ಇಲ್ಲಿಗೆ ಏನು ವರ್ಗಾವಣೆಯನ್ನ ಮಾಡ್ಕೊಂಡ್ರು ಮತ್ತೆ ಏಪಿಸ್ ಫ್ಲೋರಿಯಾ ಏನು ಕೋಲು ಜೇನು ಅಂತ ಹೇಳಿ ನಾವು ಕರಿತೀವಿ ಮತ್ತೆ ಡ್ಯಾಮರ್ ಬಿ ನಸರು ಜೇನು ಅಂತ ಹೇಳಿ ಕರಿತೀವಿ ಸೊ ಮೊದಲನೇದಾಗಿ ಇಲ್ಲಿ ನೋಡಬಹುದು ನೀವು ಇದು ಹೆಜ್ಜೇನು ಸೊ ಯಾವ ರೀತಿಯಾಗಿ ನೀವು ಡಿಫ್ರೆನ್ಷಿಯೇಟ್ ಅಂದ್ರೆ ಪ್ರಭೇದಗಳು ಬೇರೆ ಬೇರೆ ರೀತಿ ಇರುವುದರಿಂದ ಯಾವ ರೀತಿಯಾಗಿ ನೀವು ಡಿಫ್ರೆನ್ಷಿಯೇಟ್ ಮಾಡಬಹುದು ಅಂತಂದ್ರೆ ಇಲ್ಲಿ ನೋಡಿ ಇದು ಏಪಿಸ್ ಡಾರ್ಸೆಟಾ ಹೆಜ್ಜೇನು ಅಂತ ಹೇಳಿ ಕರಿತೀವಿ ಸೊ ಇದು ತುಂಬಾ ದೊಡ್ಡದಾಗಿರುತ್ತೆ ದೇಹ ಸೊ ಅದೇ ನೀವು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಚಿಕ್ಕದಾಗಿ ಯುರೋಪಿಯನ್ ಜೇನು ಸೊ ಇದು ಯುರೋಪಿಯನ್ ಜೇನು ಇದು ಅದಕ್ಕಿಂತ ಯಾವುದು ಹೆಜ್ಜೇನಿಗಿಂತ ಸಣ್ಣದಾಗಿ ಇರುತ್ತೆ ಸೊ ಅದಕ್ಕಿಂತ ಸಣ್ಣದಾಗಿ ನಿಮಗೆ ತುಡುವೆ ಜೇನು ಏಪಿಸ್ ಸೆರೆನಾ ಇಂಡಿಕಾ ಅಂತ ಹೇಳಿ ನಾವು ಕರಿತೀವಿ ಸೊ ಸೈಂಟಿಫಿಕ್ ನೇಮ್ ಅದು ಬೈನೋಮಿಯಲ್ ನೊಮೆನ್ಕ್ಲೇಚರ್ ಮತ್ತೆ ಟ್ರೈನೋಮಿಯಲ್ ನೊಮೆನ್ಕ್ಲೇಚರ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಬಂದು ನಿಮಗೆ ಅಲ್ಲಿ ಏಪಿಸ್ ಫ್ಲೋರಿಯಾ ಇದು ಚಿಕ್ಕದಾಗಿ ಶರೀರದಲ್ಲಿ ಚಿಕ್ಕದಾಗಿ ಇರುತ್ತೆ ಅದ್ರ ನೆಕ್ಸ್ಟ್ ಬಂದ್ರೆ ನಿಮಗೆ ಇಲ್ಲಿ ನೋಡಬಹುದು ಡ್ಯಾಮರ್ ಬಿ ಅಂತ ಹೇಳ್ತೀವಿ ನಸರು ಜೇನು ಅಂತ ಸೊ ಇದಿಷ್ಟು 5 ಪ್ರಭೇದಗಳು ಮುಖ್ಯವಾಗಿ ಏನು ಜೇನು ಸಾಕಾಣೆಯಲ್ಲಿ ಬಳಸುವಂತದ್ದು ಇದು ಏಪಿಸ್ ಡಾರ್ಸೆಟಾ ಫ್ಲೋರಿಯಾ ಮತ್ತೆ ಡ್ಯಾಮರು ಇವು ಮೂರು ಬಂದು ವೈಲ್ಡ್ ಸ್ಪೀಷೀಸ್ ಅಲ್ಲಿ ಬರ್ತವೆ ಮತ್ತೆ ಏಪಿಸ್ ಮೆಲ್ಲಿಫೆರಾ ಮತ್ತೆ ಏಪಿಸ್ ಸೆರೆನಾ ಇವೆರಡು ನಿಮಗೆ ಡೊಮೆಸ್ಟಿಕೇಟೆಡ್ ಹನಿಬೀಸ್ ಅಲ್ಲಿ ಬರ್ತವೆ ಸೊ ಇನ್ನೊಂದು ಇದನ್ನ ಯಾವ ರೀತಿ ಏನು ಡಿಫ್ರೆನ್ಷಿಯೇಟ್ ಮಾಡಬಹುದು ಸೊ ಡೊಮೆಸ್ಟಿಕ್ ಬೀಸ್ ಅಲ್ಲಿ ಏನಾಗಿರುತ್ತೆ ಅದು ಹೆಚ್ಚಾಗಿ ಪಾರಾಗುವಿಕೆ ಅಂದ್ರೆ ಸ್ವಾರ್ಮಿಂಗ್ ಅಂತ ಕೇಳ್ತೀವಿ ಸೊ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂತದ್ದನ್ನ ನಾವು ಪಾರಾಗುವಿಕೆ ಅಂತ ನಾವು ಕರಿತೀವಿ ಸೊ ಅದು ಏಪಿಸ್ ಸೆರೆನಾ ಅಂದ್ರೆ ಯುರೋಪಿಯನ್ ಜೇನಿನಲ್ಲಿ ಮತ್ತೆ ಏಪಿಸ್ ಇಂಡಿಕಾ ಇದರಲ್ಲಿ ಕಡಿಮೆ ಇರುತ್ತೆ ಅದೇ ನೀವು ಹೆಜ್ಜೇನು ಮತ್ತೆ ನಸರು ಜೇನು ಮತ್ತೆ ಕೋಲು ಜೇನು ತಗೊಂಡ್ರೆ ಅದು ಹೆಚ್ಚಾಗಿ ಸ್ವಾರ್ಮಿಂಗ್ ಅಂದ್ರೆ ಪಾರಾಗುವಿಕೆ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನ ಸಾಕಾಣೆಯನ್ನ ಮಾಡೋದಿಕ್ಕಾಗೋದಿಲ್ಲ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಋಗ್ವೇದದಲ್ಲಿ ಆಗಿರ್ಬೋದು ಸೊ ಇದ್ರ ಎಲ್ಲದರಲ್ಲೂ ಕೂಡ ಈ ಜೇನಿನ ಪ್ರಾಮುಖ್ಯತೆಯನ್ನ ಸೊ ಅವಾಗ್ಲೇನೆ ತಿಳಿಸಿಕೊಟ್ಟಿದ್ದಾರೆ ಸೊ ಎಷ್ಟು ಇದ್ರು ಇಂಪಾರ್ಟೆನ್ಸ್ ಅಂದ್ರೆ ಪ್ರಾಮುಖ್ಯತೆ ಇದೆ ಅನ್ನೋದ್ರನ್ನ ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಸೊ ಇವಾಗ ಫಾದರ್ಸ್ ಡೇ ಮದರ್ಸ್ ಡೇ ಸೊ ಈ ರೀತಿ ಎಲ್ಲಾ ಡೇಗಳನ್ನು ವ್ಯಾಲೆಂಟೈನ್ಸ್ ಡೇ ಈ ಎಲ್ಲಾ ರೀತಿ ಡೇಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿ ಸೊ ಜೇನಿಗೋಸ್ಕರ ಬೇರೆ ಕೀಟ ಅಲ್ಲದೆ ಇದ್ರೂ ಜೇನಿಗೋಸ್ಕರ ನಾವು ವರ್ಲ್ಡ್ ಬಿ ಡೇ ಮತ್ತೆ ನ್ಯಾಷನಲ್ ಬಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗ ವರ್ಲ್ಡ್ ಬಿ ಡೇ ಬಂದು ಮೇ 20 ನಾವು ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ನ್ಯಾಷನಲ್ ಬಿ ಡೇನ ಆಗಸ್ಟ್ 3ನೇ ವಾರದ ಏನು ಶನಿವಾರದಂದು ನಾವು ಅದು ಯಾವ ದಿನನಾದರೂ ಆಗಿರ್ಬೋದು ಆದರೆ ವಾರದ ಅಂದರೆ 3ನೇ ವಾರದ ಶನಿವಾರದಲ್ಲಿ ನಾವು ಬಿ ಡೇನ ನ್ಯಾಷನಲ್ ಬಿ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಯಾಕೆ ಈ ರೀತಿ ಸೆಲೆಬ್ರೇಟ್ ಅಷ್ಟು ಪ್ರಾಮುಖ್ಯತೆಯನ್ನು ಇದು ಹೊಂದಿದೆ ಯಾವುದು ಜೇನು ನೋಣ ಹಾಗಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಜೇನುತುಪ್ಪಕ್ಕೋಸ್ಕರ ಇದನ್ನ ಸಾಕಾಣೆಯನ್ನ ಮಾಡ್ತೀವಿ ಸೊ ಅದಲ್ಲದೆ ನೀವು ಜೇನು ಅಂದರೆ ವಿಷ ಬಿ ವೆನಮ್ ಅಂತ ನಾವು ಹೇಳ್ತೀವಿ ಸೊ ಆ ಜೇನು ವೆನಮ್ಗೂ
ಕೂಡ ಏನು ಇದನ್ನ ಸಾಕಾಣೆಯನ್ನ ಮಾಡ್ತಾರೆ ಸೋ ಇತ್ತೀಚೆಗೆ ಮತ್ತೆ ಪ್ರಪೋಲಿಸ್ ಸೋ ಜೇನಿನ ಹಂಟು ಅದಕ್ಕೋಸ್ಕರನೂ ಮಾಡ್ತಾರೆ ಮತ್ತೆ ರಾಯಲ್ ಜೆಲ್ಲಿ ರಾಜಶಾಹಿ ರಸ ಅಂತ ನಾವು ಕರಿತೀವಿ ಸೋ ಅದಕ್ಕೋಸ್ಕರನೂ ಕೂಡ ಈ ಇದನ್ನ ಸಾಕಾಣೆಯನ್ನ ಮಾಡ್ತಾರೆ ಹೀಗಾಗಿ ಬರೀ ಜೇನು ತುಪ್ಪ ಅಲ್ದೇನೆ ಕೂಡ ಬೇರೆ 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 ಬಿ ಹೈ ಪ್ರಾಡಕ್ಟ್ಸ್ ಗಳು ಕೂಡ ಇದನ್ನ ಸಾಕಾಣೆಯನ್ನ ಮಾಡ್ತಾರೆ सो नेक्स्ट निम्गे इदु एल्लेल्ली गूड कट्टबहुदु अंत बंद्रे ಈ ಎಪಿಸ್ ಡಾರ್ಸೆಟ್ ನಾನು ಏನು ಹೇಳಿದೆ ವೈಲ್ಡ್ ಸ್ಪೀಷೀಸ್ ಅಂತ ಆ ವೈಲ್ಡ್ ಸ್ಪೀಷೀಸ್ಗಳು ಏನು ಮಾಡ್ತವೆ ಓಪನ್ ಪ್ಲೇಸಸ್ಸಲ್ಲಿ ಸೊ ಎತ್ತರವಾದ ಮರಗಳಿರ್ಬೋದು ಅಥವಾ ಎತ್ತರವಾದ ವಾಟರ್ ಟ್ಯಾಂಕ್ಸ್ಗಳಿರ್ಬೋದು ಎತ್ತರವಾದ ಬಿಲ್ಡಿಂಗ್ಸ್ಗಳಿರ್ಬೋದು ಸೊ ಇಲ್ಲಿ ಏನು ಮಾಡ್ತವೆ ದೊಡ್ಡದಾಗಿ ಕೂಮ್ಸ್ ಒಂದೇ ಸಿಂಗಲ್ ಪ್ಯಾರಲಲ್ ಕೂಮ್ಸ್ ಅಂತೀವಿ ಅಂದರೆ ದೊಡ್ಡದಾದ ಮೇಣದ ಕಣವನ್ನು ಮಾಡ್ತವೆ ಸೊ ಸಿಂಗಲ್ ಆಗಿ ಅಂದರೆ ಒಂದೊಂದೇ ಒಂಟಿಯಾಗಿ ಮಾಡ್ತವೆ ಸೊ ಅದೇ ನೀವು ಏನು ಸಾಕಾಣೆ ಮಾಡುವಂತಹ ಅಂದರೆ ಡೊಮೆಸ್ಟಿಕೇಟೆಡ್ ಬೀಸ್ ಅಂತ ಬಂದರೆ ಎಪಿಸ್ ಫ್ಲೋರಿಯಾ ಅಂದರೆ ಯುರೋಪಿಯನ್ ಜೇನ್ ಆಗಿರ್ಬೋದು ಮತ್ತು ತುಡುವೆ ಜೇನ್ ಆಗಿರ್ಬೋದು ನಾನು ವೈಲ್ಡ್ ಸ್ಪೀಷೀಸ್ ಅಂತ ಏನು ಹೇಳ್ತೀವಿ ಅವೇನು ಮಾಡ್ತವೆ ಓಪನ್ ಪ್ಲೇಸಸ್ಗಳಲ್ಲಿ ಎತ್ತರವಾದ ಟ್ಯಾಂಕ್ಗಳ ವಾಟರ್ ಟ್ಯಾಂಕ್ಗಳಲ್ಲಿರ್ಬೋದು ಮತ್ತು ಎತ್ತರವಾದ ಬಿಲ್ಡಿಂಗ್ಗಳಿರ್ಬೋದು ಮತ್ತು ಎತ್ತರವಾದ ಮರಗಳಲ್ಲಿ ಒಂದೊಂದೇ ದೊಡ್ಡದಾದ ಕಣವನ್ನು ಮಾಡ್ತವೆ ಅದೇ ನೀವು ಡೊಮೆಸ್ಟಿಕೇಟೆಡ್ ಬೀಸ್ ಸಾಕಾಣೆ ಮಾಡುವಂತಹ ಜೇನುನೊಣಗಳಲ್ಲಿ ಯುರೋಪಿಯನ್ ಮತ್ತು ತುಡುವೆ ಜೇನಿನಲ್ಲಿ ಏನು ಮಾಡ್ತವವು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಪಕ್ಕ ಪ್ಯಾರಲಲ್ ಕೂಮ್ಸ್ನ ಏನು ಮಾಡ್ತವೆ ಪೊಟರೆಗಳಲ್ಲಿ ಅಥವಾ ಹೆಚ್ಚು ಕತ್ತಲೆ ಇರುವಂತಹ ಸ್ಥಳಗಳಲ್ಲಿ ಅಲ್ಲಿ ಏನು ಗೂಡನ್ನ ಕಟ್ಟುತ್ತವೆ ಮತ್ತು ಇನ್ನೊಂದು ನಿಮಗೆ ಒಂದು ಇಂಪಾರ್ಟೆಂಟ್ ಅಂದರೆ ಕಣಗಳನ್ನು ಯಾವುದರಲ್ಲಿ ಕಟ್ತವೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೇಣ ಬಿ ವ್ಯಾಕ್ಸ್ ಸೊ ಬಿ ವ್ಯಾಕ್ಸ್ನ ಅದನ್ನು ಉಪಯೋಗ ಮಾಡಿ ಕಟ್ತವೆ ಅಂತ ಎಲ್ರಿಗೂ ಗೊತ್ತು ಆದರೆ ಅದು ಎಲ್ಲಿಂದ ಬರುತ್ತೆ ಅದು ಇಂಪಾರ್ಟೆಂಟ್ ಉಂಗುರಗಳು ಇರ್ತವೆ ಸೊ ಒಂದರಿಂದ ಹತ್ತು ಉಂಗುರಗಳು ಯೂಶುವಲ್ ಆಗಿ ಎಲ್ಲ ಕೀಟದಲ್ಲಿ ಇರ್ತವೆ ಆದರೆ ಇದರಲ್ಲಿ ಒಂದರಿಂದ ಎಂಟು ಉಂಗುರಗಳು ಇರ್ತವೆ ಅಂದರೆ ಸೆಗ್ಮೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಆ ಸೆಗ್ಮೆಂಟಲ್ಲಿ ಏನಂತಂದರೆ ಈ ಎರಡು ಸೆಗ್ಮೆಂಟ್ ಮಧ್ಯೆ ಏನಿರುತ್ತೆ ಒಂದು ಟಿಶ್ಯೂ ಇರುತ್ತೆ ಇಂಟರ್ ಸೆಗ್ಮೆಂಟ್ ಏನು ಟಿಶ್ಯೂ ಇರುತ್ತೆ ಸೊ ಸಾಫ್ಟಾಗಿ ಟಿಶ್ಯೂ ಇರುತ್ತೆ ಸೊ ಆ ಟಿಶ್ಯೂಲ್ಲಿ ಏನಪ್ಪ ಅಂತಂದರೆ ಮೇಣದ ಗ್ರಂಥಿಗಳು ವ್ಯಾಕ್ಸ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ ಸೊ ಆ ಮೇಣದ ಗ್ರಂಥಿಯಿಂದ ಏನು ಮಾಡ್ತವೆ ಆ ವ್ಯಾಕ್ಸ್ನ ಏನು ಮಾಡ್ತವೆ ನೀರಿನ ದ್ರವ ರೂಪದಲ್ಲಿ ಹೊರಗಡೆ ಸೂಸ್ತವೆ ಸೊ ಹೊರಗಡೆ ಸೂಸಾದ ಮೇಲೆ ಅದು ಈ ಗಾಳಿಗೆ ಸಂಪರ್ಕ ಒಂದಾದ ಮೇಲೆ ಏನು ಆಗುತ್ತೆ ಅದು ಗಟ್ಟಿಯಾಗಿ ಮಾರ್ಪಾಟಾಗುತ್ತೆ ಆದಮೇಲೆ ಏನಾಗುತ್ತೆ ಅಂತಂದರೆ ಅವು ಎರಡು ದವಡೆಗಳು ಇರ್ತವೆ ಬಾಯಿಯಲ್ಲಿ ಎರಡು ದವಡೆಗಳಿರ್ತವೆ ಆದ್ದರಿಂದ ಮತ್ತು ಕಾಲಿನ ಸಹಾಯದಿಂದ ಏನು ಮಾಡ್ತವೆ ಬೇರೆ ಫೆಲೋ ವರ್ಕರ್ಸ್ ಅಂದರೆ ಪಕ್ಕದಲ್ಲಿರುವಂತಹ ಏನು ಜೇನುನೊಣಗಳೇನು ಮಾಡ್ತವೆ ತೆಗಿತವೆ ಆ ವ್ಯಾಕ್ಸ್ನ ಸೊ ಅದನ್ನು ತೆಗೆದು ಏನು ಮಾಡ್ತವೆ ಅದನ್ನು ಚೆನ್ನಾಗಿ ಆ ದವಡೆಯಿಂದ ಮಸೆದು ಏನು ಕಣಗಳನ್ನು ಮಾಡ್ತವೆ ಮತ್ತು ಇನ್ನೊಂದು ಈ ಕಣಗಳ ಆಕಾರ ಹೇಗಿರುತ್ತೆ ಅನ್ನೋದು ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಣಗಳ ಆಕಾರ ಎಕ್ಸೋಗಾನಲ್ ಅಥವಾ ಷಡ್ಭುಜಾಕಾರದಲ್ಲಿ ಇರುತ್ತೆ ಅಂದರೆ ಆರು ಏನು ಸೈಡ್ಗಳು ಇರ್ತವೆ ಸೊ ಯಾಕೆ ಇದು ಆರು ಸೈಡೇ ಮಾಡುತ್ತೆ ಅಥವಾ ಬೇರೆ ಇವಾಗ ಟ್ರಯಾಂಗಲಲ್ಲೂ ಮಾಡ್ಬೋದು ಅಥವಾ ರೆಕ್ಟ್ಯಾಂಗಲಲ್ಲಿ ಮಾಡ್ಬೋದು ಇಲ್ಲ ಸ್ಕ್ವೇರ್ ಮಾಡ್ಬೋದು ಇಲ್ಲ ಬೇರೆ ರೀತಿಯಾಗಿ ಮಾಡ್ಬೋದು ಆದರೆ ಕೆಲವು ಸೈಂಟಿಸ್ಟ್ಗಳು ಏನು ಹೇಳೋದಂದರೆ ಈ ಎಕ್ಸಾಗನಲ್ಲೇ ಯಾಕಾಗಿದೆ ಅಂತಂದು ಸೊ ನೀವು ಫಾರ್ ಒಂದು ಎಕ್ಸಾಂಪಲ್ ತೊಗೊಳ್ಳಿ ನೀವು ಒಂದು ಬಬಲ್ನ ನೀವು ಪದೇ ಪದೇ ಪಕ್ಕದಲ್ಲಿ ಏನು ಊದಿದಾಗ ಅದು ಕಾಂಪ್ಯಾಕ್ಟಾಗಿ ಏನಾಗುತ್ತೆ ಎಕ್ಸಾಗನಲ್ ಶೇಪೇ ಕ್ರಿಯೇಟ್ ಆಗುತ್ತೆ ಸೊ ಒಂದು ಆ ರೀತಿಯಾಗೂ ಕೂಡ ವಿಜ್ಞಾನಿಗಳು ಹೇಳ್ತಾರೆ ಮತ್ತು ಇನ್ನೊಂದು ರೀತಿ ಏನಂದರೆ ಈ ಎಕ್ಸಾಗನಲ್ ಶೇಪ್ ಏನಿದೆ ಅದು ಲೆಸ್ ಪ್ಯಾರಾಮೀಟರ್ಸ್ ಅಂದರೆ ಈ ಬೌಂಡ್ರಿಗಳು ಏನಿರುತ್ತಲ್ಲ ಸುತ್ತಳತೆ ಅದು ಕಡಿಮೆ ಹಿಡಿಯುತ್ತೆ ಮತ್ತು ಕಾಂಪ್ಯಾಕ್ಟ್ ಇರುತ್ತೆ ಮತ್ತು ಸ್ಟ್ರಾಂಗ್ ಇರುತ್ತೆ ಸೊ ಅದಕ್ಕೋಸ್ಕರ ಇವು ಎಕ್ಸಾಗನಲ್ ಶೇಪಲ್ಲಿ ಏನು ಕಣಗಳನ್ನು ನಿರ್ಮಾಣವನ್ನು ಮಾಡ್ತವೆ ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಈ ಜೇನುನೊಣದಲ್ಲಿ ಮೂರು ಜಾತಿಗಳಿವೆ ಒಂದು ರಾಣಿ ಜೇನು ಮತ್ತು ಇನ್ನೊಂದು ಕೆಲಸಗಾರ ನೊಣಗಳು ಮತ್ತು ಇನ್ನೊಂದು ಗಂಡು ನೊಣಗಳು ಅಂತ ಸೊ ಒಂದು ಕುಟುಂಬ ಈ ಜೇನು ನೊಣಗಳ ಕುಟುಂಬ ಅಂತ ತಗೊಂಡ್ರೆ ಅದರಲ್ಲಿ ಒಂದು ರಾಣಿ ನೊಣ ಇರುತ್ತೆ ಮತ್ತು ನೂರಾರು ಗಂಡು ನೊಣಗಳಿರ್ತವೆ ಮತ್ತು ಸಾವಿರಾರು ಕೆಲಸಗಾರ ನೊಣಗಳು ಇರ್ತವೆ ಸೊ ಈ ಮೊದಲಿಗೆ ಈ ರಾಣಿ ಜೇನು ಅಂತ ತಗೊಳ್ಳೋಣ ಸೊ ಈ ರಾಣಿ ಜೇನು ಏನಪ್ಪ ಮಾಡುತ್ತೆ ಅಂದರೆ ಮೊಟ್ಟೆ ಇಡೋದೇ ಇದರ ಕೆಲಸ ಇನ್ನು ಯಾವ ಕೆಲಸವನ್ನು ಕೂಡ ಗೂಡಿನಲ್ಲಿ ಮಾಡೋದಿಲ್ಲ ಸೊ ಇದು ಮೊಟ್ಟೆ ಇಡೋದು ಅದಷ್ಟೇ ಅದು ಕೆಲಸವನ್ನು
ಮಾಡ್ತಾ ಹೋಗುತ್ತೆ. ಮತ್ತೆ ಗಂಡು ನೊಣ ಏನು ಮಾಡುತ್ತೆ, ರಾಣಿ ಜೇನು ನೊಣ ಏನಿರುತ್ತೆ ಅದ್ರ ಜೊತೆ ಮಿಲನ ಆಗೋದು ಅದ್ರ ಕೆಲಸ ಆಗಿರುತ್ತೆ. ಮತ್ತೆ ಕೆಲಸಗಾರ ನೊಣಗಳು, ಸೊ ಹೆಸರೇ ಸೂಚಿಸಿದಾಗೆ ಇದು ಕೆಲಸಗಾರ ನೊಣ. ಸೊ ಪ್ರತಿಯೊಂದು ಗೂಡಿನಲ್ಲಿ ಇರುವಂತಹ ಪ್ರತಿಯೊಂದು ಕೆಲಸವನ್ನು ಮಾಡೋದು ಈ ಕೆಲಸಗಾರ ನೊಣಗಳು. ಸೊ ಕ್ವೀನ್ಸ್, ವರ್ಕರ್ಸ್ ಮತ್ತು ಡ್ರೋನ್ಸ್. ಸೊ ಡ್ರೋನ್ಸ್ ಅಂದರೆ ಗಂಡು ನೊಣ. ಸೊ ಇದನ್ನು ಮೂರನ್ನು ನಾವು ಏನು ಮೂರು ಜಾತಿಯಾಗಿ ಈ ಜೇನು ನೊಣಗಳಲ್ಲಿ ಇದೆ. ಒಂದು ಗೂಡಿಗೆ ಒಂದೇ ರಾಣಿ ನೊಣಗಳು ಇರ್ತವೆ. ಮತ್ತು ನೀವು ಕೇಳ್ಬೋದು, ಬೇರೆ ಯಾಕೆ ಗಂಡು ನೊಣ ಸರಿ, ಸೊ ಹೆಣ್ಣು ನೊಣಗಳು ಅಂದರೆ ಕೆಲಸಗಾರ ನೊಣ ಹೆಣ್ಣು ನೊಣಗಳೇ ಆಗಿದ್ರೂ ಕೂಡ ಯಾಕೆ ರಾಣಿಯಾಗಿ ಪರಿವರ್ತನೆ ಆಗೋದಿಲ್ಲ, ಕೆಲಸಗಾರ ನೊಣಗಳಾಗಿ ಪರಿವರ್ತನೆ ಆಗ್ಬೋದು ಅಂತ ನೀವು ಕೇಳ್ಬೋದು. ಸೊ ಈ ಕೆಲಸಗಾರ ನೊಣಗಳು ಏನು ಮಾಡ್ತ ಅಂದರೆ, ಈ ಒಂದು ಗೂಡಿನಲ್ಲಿ ಪ್ರತಿಯೊಂದು ಕೆಲಸವನ್ನು ಎಲ್ಲಾನು ನಿರ್ವಹಿಸೋದು ಈ ಕೆಲಸಗಾರ ನೊಣಗಳು. ಸೊ ಎಷ್ಟು ರಾಣಿ ಇರಬೇಕು, ಎಷ್ಟು ಗಂಡು ನೊಣಗಳಿರಬೇಕು, ಮತ್ತು ಕೆಲಸಗಾರ ನೊಣಗಳಿರಬೇಕು, ಪ್ರತಿಯೊಂದೂ ಕೂಡ ಏನು ಡಿಸೈಡ್ ಮಾಡೋದು ಅಂತ ನಾವೇನು ಹೇಳ್ತೀವಿ ಅದು ಮಾಡೋದು ಈ ಕೆಲಸಗಾರ ನೊಣಗಳು ಅಥವಾ ವರ್ಕರ್ಸ್. ಸೊ ಮೊದಲು ಇವೇನು ಮಾಡ್ತವೆ ಅಂದರೆ, ಒಂದರಿಂದ ಮೂರು ದಿನದ ಮರಿ ಹುಳುಗಳು ಏನಿರ್ತವೆ, ಆ ಮರಿ ಹುಳುಗಳನ್ನ ರಾಜಶಾಹಿ ರಸ, ರಾಯಲ್ ಜೆಲ್ಲಿ ಅಂತ ನಾವು ಕರಿತೀವಿ. ಸೊ ಆ ರಾಜಶಾಹಿ ರಸವನ್ನು ಒಂದರಿಂದ ಮೂರು ದಿನದ ಮರಿಗಳಿಗೆ ಕೊಡ್ತವೆ. ಸೊ ಈ ಮರಿಗಳಿಗೆ ಕೊಟ್ಟಾದಮೇಲೆ ಒಂದರಿಂದ ಮೂರು ದಿನ ಅದರಲ್ಲಿ ಸೂಚನೆ ಮಾಡ್ತವೆ. ಸೊ ಮೊದಲನೇದು ವರ್ಕರ್ ಅಂದರೆ ಕೆಲಸಗಾರ ನೊಣಗಳು ಈ ಒಂದರಿಂದ ಮೂರನ್ನ ಯಾವುದನ್ನ ಒಂದೇ ಒಂದು ಮರಿ ಹುಳನ್ನ ಸೆಲೆಕ್ಟ್ ಮಾಡಿ ಅದಕ್ಕಷ್ಟೇ ರಾಯಲ್ ಜೆಲ್ಲಿನ ಏನು ಕೊಡ್ತವೆ. ಮತ್ತು ಬೇರೆದಕ್ಕೆ ಒಂದರಿಂದ ಮೂರು ದಿನ ಆದಮೇಲೆ ಬೇರೆ ಏನು ಮರಿ ಹುಳುಗಳಿಗೆ ಬಿ ಬ್ರೆಡ್ ಅಂತೀವಿ ಅಂದರೆ ಪೋಲನ್ಸು, ಪರಾಗ ಅಂತ ಹೇಳ್ತೀವಲ್ಲ, ಪರಾಗ ಮತ್ತು ಜೇನು ಮತ್ತು ನೀರು ಇದನ್ನು ಮಿಶ್ರಣ ಮಾಡಿ ಬೇರೆದಕ್ಕೆ ಕೊಡ್ತವೆ. ಸೊ ಹಾಗಾಗಿ ಈ ರಾಜಶಾಹಿ ರಸವನ್ನೇ ಅಥವಾ ರಾಯಲ್ ಜೆಲ್ಲಿನೇ ಯಾವುದು ತಿಂತಾ ಇರುತ್ತೆ ಮರಿ ಹುಳು, ಅದು ಏನಾಗುತ್ತೆ ಕ್ವೀನ್ ಅಥವಾ ರಾಣಿಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಸೊ ಬೇರೆವೇನಿರ್ತವೆ ಅವು ಗಂಡು ನೊಣ ಅಥವಾ ಕೆಲಸಗಾರ ನೊಣಗಳಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಈ ಜೇನು ಹುಳವನ್ನು ಕಚ್ಚಿಸ್ತಾರೆ, ಎಲ್ಲಿ ಜಾಯಿಂಟ್ಸ್ ಪೇನ್ಸ್ ಇರುತ್ತೋ ಅಲ್ಲಿ ಕಚ್ಚಿಸಿ ಒಂದು ಅಥವಾ ಎರಡುವನ್ನು ಕಚ್ಚಿಸಿ, ಸೊ ಆ ಜಾಯಿಂಟ್ಸ್ ಪೇನ್ಸು ಏನಾಗಿರುತ್ತೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದನ್ನು ನಾವು ಎಪಿಥೆರಪಿ ಅಥವಾ ಬಿ ಥೆರಪಿ ಅಂತಲೂ ಕೂಡ ನಾವು ಕರಿತೀವಿ. ಸೊ ಅದಲ್ಲದೆ ಪ್ರಪೋಲಿಸ್, ಸೊ ಅಂಟು ಏನಿರುತ್ತೆ, ಸೊ ಆ ಅಂಟನ್ನು ಕೂಡ ನಾವು ಏನು ಉಪಯೋಗನ ಮಾಡ್ತೀವಿ. ಸೊ ಈ ಅಂಟನ್ನು ಹೆಂಗೆ ಸಂಗ್ರಹಣೆ ಮಾಡುತ್ತೆ ಅದು ಇಂಪಾರ್ಟೆಂಟು. ಸೊ ಅದು ಏನು ಮಾಡುತ್ತೆ, ಸೊ ಮರಗಳಲ್ಲಿರುವಂಥ ಅಂಟುಗಳನ್ನ ಏನು ಹೊರಸೂಸುತ್ತೆ ಅದನ್ನು ತಂದು ಏನು ಮಾಡುತ್ತೆ ಈ ಕೂಮ್ಸ್ ಅಂದರೆ ಕಣಗಳನ್ನು ಬಿಲ್ಡ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತವೆ. ಸೊ ಈ ಪ್ರಪೋಲಿಸ್ನ ಹೆಚ್ಚಾಗಿ ರಿಮೂವ್ ಸ್ಟೆರಿಲಿಟಿ ಅನಿಮಲ್ಸ್ ಅಂದರೆ ಸ್ಟೆರಿಲಿಟಿ ಬಂಜೆತನವನ್ನು ಪ್ರಾಣಿಗಳಲ್ಲಿ ಏನು ನಿರ್ವಹಣೆ ಮಾಡೋಕ್ಕೋಸ್ಕರ ಕೂಡ ಈ ಪ್ರಪೋಲಿಸ್ನ ಯೂಸ್ ಮಾಡ್ತಾರೆ. ಪಾಲಿನೇಷನ್ ಪರಾಗಸ್ಪರ್ಶದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂದರೆ ಪ್ರಾಮುಖ್ಯತೆಯನ್ನು ವಹಿಸಿದೆ. ಏನು ಈ ಜೇನು ನೊಣಗಳು ಈ ಭೂಮಿಯಿಂದ ಡಿಸಪಿಯರ್ ಆದರೆ ಮನುಷ್ಯನಿಗೆ ಬರೀ 4 ವರ್ಷ ಏನು ಜೀವನ ಸಾಕ ಏನು ಆಗುವಷ್ಟು ಬೆಳೆ ಏನು ಕ್ರಾಪ್ಸ್ ಏನಿದೆ ಫುಡ್ ಏನಿದೆ ಅದು ಸಿಗುತ್ತೆ ಅಂತ ನಾನು ಹೇಳಿದೆ. ಸೊ ಅಷ್ಟು ಇಂಪಾರ್ಟೆಂಟು ಈ ಪರಾಗ ಸ್ಪರ್ಶದಿಂದ ಆಗುತ್ತೆ. ಮೊದಲನೇದಾಗಿ ಸಾಕಣೆ ಮಾಡಬೇಕಾದ್ರೆ ಹೆಚ್ಚು ಏನು ದುಡ್ಡು ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ. ಸೊ ನೀವು ಕೇಳ್ಬೋದು, ಜೇನುತುಪ್ಪ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ 1 ಕೆಜಿಗೆ ಒಂದು ಪ್ಯೂರ್ ತೊಗೋತೀನಿ ಅಂತಂದರೂ ನಿಮಗೆ 600 ರಿಂದ 800 ರೂಪಾಯಿ ಆಗ್ಬೋದು ಅಷ್ಟೇ. ಅದೇ ನಾನು ನಿಮಗೆ ಬಿ ವೆನಮ್ ಅಂತ ಹೇಳಿದ್ನಲ್ಲ, ಅದು ಒಂದು ಗೂಡಿಗೆ 100 ಮಿಲಿಗ್ರಾಮಷ್ಟು ಸಿಗ್ಬೋದಷ್ಟೇ. ಆದರೂ ನೀವು ಕಾಸ್ಟ್ ಕೇಳಿದ್ರೆ ನೀವು ಭಯಪಡ್ತೀರ, ಯಾಕೆಂದರೆ ಅದ್ರ ಕಾಸ್ಟ್ ಬಂದು 1 ಗ್ರಾಮ್ಗೆ 10 ರಿಂದ 12 ಸಾವಿರ. ಸೊ ಚಿನ್ನಕ್ಕೂ ಕೂಡ ಅಷ್ಟು ಬೆಲೆ ಇಲ್ಲ. ಸೊ ಅಷ್ಟು ಬೆಲೆಯನ್ನು ಈ ಬಿ ವೆನಮ್ ಹೊಂದಿದೆ. ಮತ್ತು ರಾಯಲ್ ಜೆಲ್ಲಿ ರಾಜಶಾಹಿ ರಸ ಅಂತ ನಾನು ಏನು ಹೇಳಿದೆ ಅದು ಕೂಡ 1 ಕೆಜಿಗೆ 15,000 ನಿಮಗೆ ಏನು ಕಾಸ್ಟ್ ಆಗುತ್ತೆ. ಸೊ ಈ ರೀತಿ ತುಂಬ ಏನು ಉಪಯೋಗವನ್ನು ನೀವು ಪಡಿಬೋದು. ಮತ್ತು ಒಂದು ಬಾಕ್ಸ್ ಇಟ್ಟರೆ ಎಷ್ಟು ಸಬ್ಸಿಡಿಯಲ್ಲೂ ಕೂಡ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲೂ ಕೂಡ ನಿಮಗೆ ಕೊಡ್ತಾರೆ. 1-2 ಸಾವಿರಕ್ಕೆಲ್ಲ ನಿಮಗೆ ಬಿ ಬಾಕ್ಸು ಮತ್ತು ಅದ್ರ ಜೊತೆಗೆ ನಿಮಗೆ ನೊಣ ಏನು ಕೆಲಸಗಾರ ನೊಣ, ರಾಣಿ ನೊಣ, ಗಂಡು ನೊಣ ಅಂತ ನಾನು ಏನು ಹೇಳಿದೆ ಅದನ್ನು ನಿಮಗೆ ಕೊಡ್ತಾರೆ. ಸೊ ನೀವು ಸಬ್ಸಿಡಿಯಲ್ಲಿ 45% ಅಥವಾ 75%ಅಲ್ಲಿ ನಿಮಗೆ ಕೊಡ್ತಾರೆ. ಸೊ ಅದನ್ನು ತೆಗೆದು ನೀವು ಏನು ಸಾಕಣೆಯನ್ನು ಮಾಡ್ಬೋದು.
ಸೊ ಅದಕ್ಕಾಗಿ ನಾನು ರೈತ ಬಾಂಧವರಲ್ಲಿ ನಾನು ಏನು ಕೇಳ್ಕೊಳ್ಳೋದಂತಂದರೆ ಸೊ ಎದುರುಬೇಡಿ ಸೊ ಕಚ್ಚಬೋದು ಏನು ಜೇನುನೊಣ ಸಾಕಿದ್ರೆ ಅಂತ ಸೊ ಇಲ್ಲ ಕಚ್ಚೋದಿಲ್ಲ ಅವು ಒಂದೇನಂತಂದರೆ ಅದನ್ನು ಹ್ಯಾಂಡ್ಲಿಂಗ್ ಮಾಡುವಂಥ ಒಂದು ಮೆಥಡ್ ಇರುತ್ತೆ ಸೊ ಅದನ್ನು ನೀವು ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದರಿಂದ ಯಾವುದೇ ಕಾರಣಕ್ಕೂ ಹಾನಿಯಾಗೋದಿಲ್ಲ ಸೊ ಈ ರೀತಿ ನೀವು ಉಪಯೋಗವನ್ನು ಪಡ್ಕೋಬೋದು ಸೊ ಲಾಸ್ಟ್ಗೆ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ನನ್ನ ಪರ್ಸನಲ್ ವೇವು ಸೊ ಜೇನು ಒಬ್ಬರಿಗೆ ಕಚ್ಚಬೇಕು ಅಂತಂದರೆ ಅದನ್ನು ತೊಂದರೆ ಮಾಡಿದ್ರೆ ಮಾತ್ರ ನಮಗೆ ಕಚ್ಚೋದು ಅದು ಇಂಪಾರ್ಟೆಂಟು ಆ ಗೂಡಿಗೆ ತೊಂದರೆ ಆದಾಗ ಮಾತ್ರ ಅದು ಏನು ಮಾಡುತ್ತೆ ಕಚ್ತವೆ ಸೊ ಆ ಕಚ್ಚದಲ್ಲೂ ಕೂಡ ಅದು ಸ್ಯಾಕ್ರಿಫೈಸ್ ಮಾಡ್ತವೆ ಹೆಂಗೆ ಅಂತಂದರೆ ಅದು ಮುಳ್ಳಿನ ಮೂಲಕ ಅದು ಚುಚ್ಚಿ ಆ ಮುಳ್ಳೇನಾಗುತ್ತೆ ನಮ್ಮ ಚರ್ಮದಲ್ಲೇ ಉಳಿಯುತ್ತೆ ಸೊ ಚರ್ಮದಲ್ಲೇ ಉಳಿದಾಗ ಅದು ಏನು ನೆಕ್ಸ್ಟು ಅದು ಏನು ಇಂಜೆಕ್ಟ್ ಆದಾಗ ಇಂಜೆಕ್ಟ್ ಆಗಿ ಅದು ಹೊರಗಡೆ ಬಂದಾಗ ಅದು ಸತ್ತೋಗ್ತವೆ ದಟ್ ಈಸ್ ಕಾಲ್ಡ್ ಸ್ಯಾಕ್ರಿಫೈಸ್ ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಏನು ತನ್ನ ಕುಟುಂಬದ ರಕ್ಷಣೆಯನ್ನು ಮಾಡುತ್ತೆ ಸೊ ಇದೆಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.